ತಮಿಳುನಾಡಿನಾದ್ಯಂತ ದೇವಾಲಯಗಳಲ್ಲಿ ಮೊಬೈಲ್ ಫೋನ್ ಬಳಕೆಯನ್ನು ನಿಷೇಧಿಸುವಂತೆ ಮದ್ರಾಸ್ ಹೈಕೋರ್ಟ್ ಆದೇಶವನ್ನು ನೀಡಿದೆ. ಪೂಜಾ ಸ್ಥಳಗಳಲ್ಲಿನ ಶುದ್ಧತೆ ಮತ್ತು ಪಾವಿತ್ರ್ಯತೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ದೇವಾಲಯಗಳಲ್ಲಿ ಮೊಬೈಲ್ ಫೋನ್ ಬಳಕೆಯನ್ನು ನಿಷೇಧಿಸಿರುವುದಾಗಿ ಕೋರ್ಟ್ ಹೇಳಿದೆ. ಇಲ್ಲಿ ಭಕ್ತರಿಗೆ ತೊಂದರೆಯಾಗುವ ರೀತಿಯಲ್ಲಿ ದೇವಾಲಯಗಳಲ್ಲಿ ತೊಂದರೆ ಆಗದಿರುವಂತಹ ನಿಟ್ಟಿನಲ್ಲಿ ಮೊಬೈಲ್ ಫೋನ್ಗಳನ್ನು ಇಡೋದಕ್ಕೆ ಲಾಕರ್ಗಳನ್ನು ನಿರ್ಮಾಣ ಮಾಡಬೇಕು ಅಂತ ಕೂಡ ಕೋರ್ಟ್ ಸೂಚನೆ ಕೊಟ್ಟಿದೆ. ಇನ್ನು ದೇವಾಲಯಗಳಲ್ಲಿ ಈ ಒಂದು ಆದೇಶವನ್ನು ಪಾಲಿಸುವ ನಿಟ್ಟಿನಲ್ಲಿ ಭದ್ರತಾ ಸಿಬ್ಬಂದಿಯನ್ನು ಕೂಡ ನೇಮಕ ಮಾಡಬೇಕು ಅನ್ನುವ ಸೂಚನೆಯನ್ನು ಕೊಟ್ಟಿದೆ. ಹಾಗಾದರೆ ಯಾಕೆ ಈ ಕೋರ್ಟ್ ಇಂತಹದೊಂದು ತೀರ್ಪು ಕೊಟ್ಟಿದೆ? ಇದಕ್ಕೆ ಕಾರಣ, ತಮಿಳುನಾಡಿನ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯದ ಒಳಗಡೆ ಮೊಬೈಲ್ ಫೋನ್ ಬಳಕೆಯನ್ನು ನಿಷೇಧಿಸುವಂತೆ ಒಬ್ಬರು ಅರ್ಜಿ ಹಾಕಿದರು ಕೋರ್ಟಿಗೆ. ಈ ಒಂದು ಅರ್ಜಿಯನ್ನು ಈಗ ಕೋರ್ಟ್ ಎತ್ತಿ ಹಿಡಿದಿದೆ. ಅಂದರೆ ಅವರು ಅರ್ಜಿದಾರರು ಏನು ವಾದ ಮಾಡಿದ್ರು ಅಂತ ಕೇಳಿದರೆ, ಮೊಬೈಲ್ ಫೋನ್ಗಳಿಂದಾಗಿ ದೇವಾಲಯದ ಒಳಗಡೆ ಭಕ್ತರ ಗಮನ ಬೇರೆಡೆ ಸೆಳೀತದೆ, ಅಲ್ಲದೆ ದೇವರ ಫೋಟೋ ಕ್ಲಿಕ್ಕಿಸುವಂಥದ್ದು ಆಗಮ ಶಾಸ್ತ್ರ ನಿಯಮದ ಉಲ್ಲಂಘನೆಯಾಗಿದೆ ಅಂತ ಅರ್ಜಿದಾರರು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು. ಈಗ ಇದನ್ನೇ ಎತ್ತಿ ಹಿಡಿದಿರುವ ತಮಿಳುನಾಡು ಏನು ಕೋರ್ಟ್ ಇಡೀ ರಾಜ್ಯದಲ್ಲಿ ಮೊಬೈಲ್ ಫೋನ್ ಬಳಕೆಯನ್ನು ನಿಷೇಧಿಸಿ ಒಂದು ಆದೇಶವನ್ನು ಕೊಟ್ಟಿದೆ. ಇನ್ನು ಮುಂದಕ್ಕೆ ತಮಿಳುನಾಡಿನ ಎಲ್ಲ ದೇಗುಲಗಳಲ್ಲೂ ಕೂಡ ಪೂಜಾ ಸ್ಥಳಗಳಲ್ಲಿ ಶುದ್ಧತೆ ಮತ್ತು ಪಾವಿತ್ರ್ಯತೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ಮೊಬೈಲ್ ಫೋನ್ ಬಳಕೆಯನ್ನು ನಿಷೇಧಿಸಲಾಗಿದೆ. ಆದರೆ ಪ್ರತಿ ದೇಗುಲದ ಆಡಳಿತ ಮಂಡಳಿಯವರು ಬರುವಂತಹ ಭಕ್ತರಿಗೆ ಹೇಗೆ ನಾವು ಚಪ್ಪಲಿ ಸ್ಟ್ಯಾಂಡ್ ಇವರು ಇಡ್ತಾರೆ ದೇವಸ್ಥಾನದ ಹೊರಗಡೆ, ಅದೇ ರೀತಿ ಇನ್ನೊಂದು ಕಡೆ ಮೊಬೈಲ್ ಫೋನ್ಗಳನ್ನು ಇಡೋದಕ್ಕೆ ಲಾಕರ್ಗಳ ನಿರ್ಮಾಣ ಮಾಡಬೇಕು ಅನ್ನುವಂತಹ ಸೂಚನೆಯನ್ನು ಕೋರ್ಟ್ ಕೊಟ್ಟಿದ್ದಾರೆ.